ನಟಿ ಸಮಂತಾ ಇದೀಗ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಶೂಟಿಂಗ್ ನಿಂದ ಬಿಡುವು ಪಡೆದು ದೇಶ ವಿದೇಶಗಳಲ್ಲಿ ಸುತ್ತಾಟವನ್ನ ಕೂಡ ಮಾಡುತ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸದಾ ಆಕ್ಟಿವ್ ಇರುವ ಸಮಂತಾ ತಮ್ಮ ದಿನನಿತ್ಯದ ದಿನಚರಿಗಳನ್ನ ಕೂಡ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಇನ್ನು ಸಾಮಾನ್ಯವಾಗಿ ಈ ಸ್ಟಾರ್ ಸೆಲೆಬ್ರಿಟಿಗಳನ್ನ ಕರೆದುಕೊಂಡು ಬಂದು ಹೊಸ ಶೋರೂಮ್ ಮಳಿಗೆಯ ರಿಬ್ಬನ್ ಕಟ್ ಮಾಡಿಸೋದು ವಾಡಿಕೆ. ಜೊತೆಗೆ ಈ ಚಿಕ್ಕ ಕಾರ್ಯಕ್ಕೆ ಕೋಟಿ ಗಟ್ಟಲೆ ಹಣ ಕೂಡ ಕೊಡಬೇಕಾಗುತ್ತೆ. ವಿಷಯ ಏನಂದ್ರೆ ಸಮಂತಾ ಇತ್ತೀಚೆಗೆ ಒಂದು ಮಳಿಗೆ ಉದ್ಘಾಟನೆ ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಸಮಂತಾ ಪಡೆದ ಸಂಭಾವನೆ ಈಗ ಭಾರಿ ಸದ್ದು ಮಾಡುತ್ತಾ ಇದೆ. ಸಮಂತಾ ಈ ಈವೆಂಟ್ ಗೆ ಬರಿ 15 ಲಕ್ಷ ಸಂಭಾವನೆ ಪಡೆದುಕೊಂಡಿದ್ದಾರೆ. ಅರೆ, ಇದರಲ್ಲಿ ಏನಿದೆ ವಿಶೇಷ? 15 ಲಕ್ಷ ಪಡೆದುಕೊಂಡಿದ್ದಾರಲ್ವಾ, ಇದು ಕೂಡ ದುಬಾರಿನೇ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಯಾಕಂದ್ರೆ ಸಮಂತಾ ಇಂತಹ ಕಾರ್ಯಕ್ರಮಗಳಿಗೆ ಹೋದ್ರೆ 15 ಲಕ್ಷ ರೂಪಾಯಿ ಮಾತ್ರ ತೆಗೆದುಕೊಳ್ತಾರಂತೆ. ಅದಕ್ಕಿಂತ ಹೆಚ್ಚಿನ ಹಣವನ್ನ ಅವರು ಪಡೆಯೋದಿಲ್ಲವಂತೆ ಎಂಬ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ನಾವು ಗಮನಿಸಿದಂತೆ ಸಾಕಷ್ಟು ಸ್ಟಾರ್ ಸೆಲೆಬ್ರಿಟಿಗಳು ಯಾವುದಾದ್ರೂ ಚಿಕ್ಕ ಚಿಕ್ಕ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ 20 ಲಕ್ಷ 25 ಲಕ್ಷ ಬರೋಬ್ಬರಿ 50 ಲಕ್ಷದವರೆಗೂ ಕೂಡ ಪಡಿತಾರೆ. ಆದ್ರೆ ಸಮಂತಾ ಅದು ಎಷ್ಟೇ ದೊಡ್ಡ ಮಳಿಗೆ ಇರಬಹುದು, ಶೋರೂಮ್ ಇರಬಹುದು, 15 ಲಕ್ಷಕ್ಕಿಂತ ಹೆಚ್ಚಿಗೆ ಹಣವನ್ನ ಪಡೆಯೋದಿಲ್ವಂತೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾದಂತಹ ವಿಚಾರ.